ನಾಜಿಯಾ ಕೋಸರ್ಗೆ ಸ್ವಾಗತ ವೀಕ್ಷಕರೇ ಎರಡು ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ ಉನ್ನತ ಅಧಿಕಾರಿಗಳ ಜೊತೆ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ ನಮ್ಮ ಸರ್ಕಾರದಲ್ಲಿ ನೈತಿಕ ಪೊಲೀಸ್ ಕಿರಿ ನಡೆಯೋದಿಲ್ಲ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ತುಂಬಾ ಸೀರಿಯಸ್ ಆಗಿ ಅವರನ್ನು ಹೇಳಿದ್ರು ಇನ್ನೂ ಹೇಳಿ ಎರಡೇ ದಿನ ಆಗಿಲ್ಲ ನೈತಿಕ ಪೊಲೀಸ್ ಗಿರಿಯ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಆಗಿದ್ದು ಇಷ್ಟು ಒಂದು ಹಿಜಾಬ್ ಧರಿಸಿದ ಮಹಿಳೆ ಬುರ್ಕಾ ಹಾಕಿಕೊಂಡು ಹಿಜಾಬ್ ಹಾಕಿಕೊಂಡು ಆಕೆ ಒಬ್ಬ ಯುವಕನ ಜೊತೆ ಒಂದು ಚಾಟ್ ಸೆಂಟರ್ಗೆ ಹೋಗಿರ್ತಾಳೆ ಅಲ್ಲಿ ಕುತ್ಕೊಂಡಿಬ್ರು ಅವರು ಮಾತಾಡ್ತಾ ಇರ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ಕಂಡ ಕೆಲ ಯುವಕರು ಆ ಮುಸ್ಲಿಂ ಯುವತಿ ಜೊತೆ ಇರೋ ಹುಡುಗ ಯಾರು ಹಿಂದೂನಾ ಮುಸಲ್ಮಾನನ ಅವರು ಉರ್ದು ಮಾತಾಡ್ತಿದ್ದಾರಾ ಅಥವಾ ಕನ್ನಡ ಮಾತಾಡ್ತಿದ್ದಾರ ಅನ್ನೋದನ್ನ ಸುಮಾರು ಹೊತ್ತು ಅಬ್ಸರ್ವ್ ಮಾಡ್ತಾರೆ ಯಾವಾಗ ಆ ಯುವಕ ಹಿಂದೂ ಅಂತ ಗೊತ್ತಾಗುತ್ತೋ ಸೀದಾ ಅಲ್ಲಿಗೆ ಧಾವಿಸಿದ ಆ ಯುವಕರು ಯುವತಿಗೆ ಪ್ರಶ್ನೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ ನಿಜವಾಗ್ಲೂ ಆಶ್ಚರ್ಯ ಅಂದ್ರೆ ಅಂತ ಟೈಮ್ ನಲ್ಲಿ ಯೂಶಲಿ ಹೆಣ್ಮಕ್ಳು ಹೆದ್ರ ಬಿಡ್ತಾರೆ ಏನಪ್ಪಾ ಆಗ್ತಿದೆ ಇಲ್ಲಿ ಅಂತ ಆದ್ರೆ ಈ ಹುಡುಗಿ ತುಂಬಾ ಸ್ಟ್ರಾಂಗ್ ಆಗಿ ರಿಪ್ಲೈ ಮಾಡ್ತಿದ್ವಿ ನಾವ್ ಫ್ರೆಂಡ್ಸು ನಾವಿಲ್ಲಿ ಮಾತಾಡ್ತಾ ಇದೀವಿ ಅಷ್ಟೇ ಅಂತ ತುಂಬ ಧೈರ್ಯವಾಗಿ ಆಕೆ ಆನ್ಸರ್ ಮಾಡ್ತಾಳೆ ಬಟ್ ಆ ಯುವಕರು ಮಾತ್ರ ಮತ್ತೆ ಮತ್ತೆ ಆಕೆಗೆ ಜೋರು ಮಾಡ್ತಾರೆ ನೀನು ಮುಸ್ಲಿಂ ಯುವತಿಯಾಗಿ ಹೀಗೆ ಮಾಡ್ತಿದ್ಯಾ ಹಾಗೆ ಮಾಡ್ತಿದ್ಯಾ ಅಂತ ಸಿಕ್ಕಾಪಟ್ಟೆ ಜೋರು ಮಾಡ್ತಾಳೆ ಆಮೇಲೆ ಅಷ್ಟಾದ ತಕ್ಷಣವೂ ಕೂಡ ಅವಳಿಗೆ ಎಷ್ಟೇ ಇವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಅವರು ಕೇಳೋದಿಲ್ಲ ಜೊತೆಗೆ ಆ ಯುವತಿ ಅಲ್ಲಿ ಲೋಕಲ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೂಡ ದಾಖಲಿಸ್ತಾಳೆ ಹೀಗೆ ಮಾಡಿದರು ಅಂತ ನೋಡಿ ಹೆಣ್ಮಕ್ಳು ಕಾಲೇಜಿಗೆ ಹೋಗೋದೇ ಕಷ್ಟ ಕೆಲ್ಸಕ್ಕೆ ಹೋಗೋದೇ ಕೆಸ್ ಕಷ್ಟ ಅಂದ್ರೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಯೂಶಲಿ ಎಲ್ಲರೂ ಕೋ ಎಜುಕೇಶನ್ ಇರುತ್ತೆ ಯುವಕರು ಕೂಡ ಫ್ರೆಂಡ್ಸ್ ಆಗ್ತಾರೆ ಯುವತಿಯರು ಕೂಡ ಫ್ರೆಂಡ್ಸ್ ಆಗ್ತಾರೆ ಅದರಲ್ಲೂ ಕೂಡ ನಾವು ಧರ್ಮ ಹುಡ್ಕೋದು ಎಷ್ಟು ಸರಿ ಅಂತ ನೀವು ಇದೇ ರೀತಿ ಹಿಂದೂ ಯುವಕರೇ ಆಗಿರಬಹುದು ಹಿಂದ್ ಮುಸಲ್ಮಾನ ಯುವಕರೇ ಆಗಿರಬಹುದು ಯಾರೇ ಇರಲಿ ಹಿಂದೂ ಮುಸ್ಲಿಮ್ ಯಾರೇ ಇರಲಿ ಇದೇ ರೀತಿ ಮಾರಲ್ ಪೊಲೀಸಿಂಗ್ ನೀವು ಮಾಡಿದರೆ ಹೆಣ್ಮಕ್ಕಳು ಕಾಲೇಜ್ ಹೋಗೋಕ್ಕೂ ಭಯ ಪಡ್ತಾರೆ ಕೆಲ್ಸಕ್ಕೆ ಹೋಗೋಕ್ಕೂ ಭಯ ಪಡ್ತಾರೆ ನಾವೆಷ್ಟೆಲ್ಲ ಮಾತಾಡ್ತೀವಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ನಿರುದ್ಯೋಗ ಇರಬಾರ್ದು ಶಿಕ್ಷಣ ಸಿಗಬೇಕು ಎಲ್ರಿಗೂ ಕೂಡ ಅಂತ ನೀವು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಹೀಗೆ ಹೋಗಿ ಮೆಂಟಲ್ ಹರಾಸ್ಮೆಂಟ್ ಮಾಡಿದರೆ ಯಾವ ತಂದೆ ತಾಯಿ ತಾನೇ ತಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾರೆ ಸ್ಕೂಲ್ ಕಾಲೇಜಸ್ಸಿಗೆ ಕಳಿಸ್ತಾರೆ ಅಥವಾ ಕೆಲಸಕ್ಕೆ ಕಳಿಸ್ತಾರೆ ನೀವೇ ಹೇಳಿ ಎಲ್ಲದಕ್ಕೂ ಕೂಡ ಯಾರೇ ಜೊತೆ ಮಾತಾಡ್ಲಿ ಹಿಂದೂ ಯುವಕನ ಜೊತೆ ಮಾತಾಡ್ಲಿ ಮುಸ್ಲಿಂ ಯುವಕನ ಜೊತೆ ಮಾತಾಡ್ಲಿ ಎಲ್ಲದಕ್ಕೂ ಅವ್ರ್ಗ ಅವರ ಫ್ಯಾಮಿಲಿ ಅಂತ ಇರುತ್ತೆ ತಂದೆ ತಾಯಿ ಇರ್ತಾರೆ ಅಣ್ಣ ತಮ್ಮಂದಿರು ಇರ್ತಾರೆ ಅವ್ರು ನೋಡ್ಕೊಳ್ತಾರೆ ನಿಮಗೆ ಯಾಕೆ ಚಿಂತೆ ನಿಮಗೆ ಯಾಕೆ ಚಿಂತೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಿ ನೀವುಗಳು ಸುಮ್ಮನೆ ಇರೋದಿಲ್ಲ ಅದನ್ನ ವೀಡಿಯೋ ಮಾಡಿ ವೈರಲ್ ಮಾಡ್ತೀರಾ ಇಂಥ ಹೆಣ್ಮಕ್ಳು ಇಂಥ ಯುವಕನ ಜೊತೆ ಓಡಾ ಓಡಾಡ್ತಿದ್ದಾಳೆ ಅಂತ ನಿಮಗೇನು ತೊಂದರೆ ಫ್ರೆಂಡ್ಸ್ ಆಗಿರಬಹುದು ಕ್ಲಾಸ್ಮೇಟ್ಸ್ ಆಗಿರಬಹುದು ಕಲೀಗ್ಸ್ ಆಗಿರಬಹುದು ನಿಮ್ಗೆ ಏನು ಪ್ರಾಬ್ಲಮ್ ನೀವು ಯಾಕೆ ಕಾನೂನನ್ನು ಕೈಗೆ ತಗೊಳ್ತೀರಾ ಮಾರಲ್ ಪೊಲೀಸಿಂಗ್ ಯಾಕೆ ಮಾಡ್ತೀರಾ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡ್ತೀರಲ್ಲ ನೀವು ಇದು ಸರಿನಾ ಕೋ ಎಜುಕೇಶನ್ ಇರುತ್ತೆ ಎಲ್ಲರೂ ಕೂಡ ಜೊತೆಗಿರ್ತಾರೆ ಫ್ರೆಂಡ್ಸೋ ಫ್ಯಾಮಿಲಿನೋ ಇರುತ್ತೆ ಬಟ್ ನೀವು ಅದನ್ನ ವೈರಲ್ ಮಾಡಿ ಇಂಥ ಹೆಣ್ಮಕ್ಳು ಇಂಥ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅಂತ ನೀವು ಯಾಕೆ ಹೇಳ್ತೀರಾ ನಿಮಗೆ ಯಾಕೆ ಬೇಕು ಇದು ಈ ಸ್ಟೋರಿ ಇಲ್ಲಿಗೆ ಮುಗಿಯೋದಿಲ್ಲ ಇದರ ನೆಕ್ಸ್ಟ್ ಪಾರ್ಟ್ ಹೇಳ್ತೀನಿ ಕೇಳಿ ಆಯ್ತು ಅಲ್ಲಿಂದ ಅವರು ಹೋಗ್ಬಿಟ್ರು ಆ ಹುಡುಗಿನೂ ಹೋಗ್ತಾಳೆ ಆ ಹುಡುಗನೂ ಹೋಗ್ತಾಳೆ ಹೋಗ್ತಾನೆ ಅದಾದ ತಕ್ಷಣ ಏನಾಗುತ್ತೆ ಅಂದ್ರೆ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತೆ ಯಾರ ವಿಡಿಯೋ ಅಂದ್ರೆ ಆ ಯುವತಿಯ ವಿಡಿಯೋ ಆ ಯುವತಿ ಆಕೆಗೆ ಯಾರು ಹೆದ್ರಿಸಿದಾರೋ ಬೆದ್ರಿಸಿದಾರೋ ಫ್ಯಾಮಿಲಿ ಪ್ರೆಷರು ಅಣ್ಣ ತಮ್ಮಂದರು ಯೂಶಲಿ ತಂಗಿಯಂದಿರ ಈ ರೀತಿ ವಿಡಿಯೋ ನೋಡಿದರೆ ಯಾರಿಗೆ ತಾನೇ ಬೇಸರ ಆಗೋದಿಲ್ಲ ಒಂದು ವಿಡಿಯೋ ವೈರಲ್ ಆಗಿದೆ ಆ ಯುವತಿ ಆ ವೀಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದಾಳೆ ಏನಂತ ಅಂದರೆ ನಾನು ಮಾಡಿದ್ದು ತಪ್ಪು ನಾನು ಹೀಗೆ ಮಾಡಬಾರ್ದಿತ್ತು ನಾನು ಆ ರೀತಿ ಚಾಟ್ ಸೆಂಟರ್ಗೆ ಹೋಗಬಾರ್ದಿತ್ತು ನಾನು ತಪ್ಪು ಮಾಡಿದೆ ಇಂಥ ತಪ್ಪು ನನ್ನಿಂದ ಮತ್ತೆ ಆಗೋದಿಲ್ಲ ನಾನು ಇದನ್ನ ರಿಪೀಟ್ ಮಾಡೋದಿಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಒಂದು ವಿಡಿಯೋ ಮಾಡಿ ಆಕೆ ರಿಲೀಸ್ ಮಾಡ್ತಾಳೆ ಕ್ಷಮೆಯಾಚನೆ ಏನೋ ಮಾಡಿಬಿಟ್ಲು ಮಾರಲ್ ಪೊಲೀಸಿಂಗ್ ಮಾಡಿದವ್ರಿಗೆ ನೆಮ್ಮದಿ ಆಗಿರಬಹುದು ಆದರೆ ನಾಳೆಯಿಂದ ಆಕೆ ಕಾಲೇಜಿಗೆ ಹೋಗ್ತಾಳ ನೀವು ಯೋಚನೆ ಮಾಡಿ ಒಂದ್ ವೇಳೆ ಆಕೆ ಕೆಲಸದಲ್ಲಿದ್ದರೆ ನಾಳೆಯಿಂದ ಆಕೆ ಕೆಲಸಕ್ಕೆ ಹೋಗ್ತಾಳಾ ಯೋಚನೆ ಮಾಡಿ ಯಾವ ತಂದೆ ತಾಯಿ ಯಾವ ಅಣ್ಣ ತಮ್ಮಂದ್ರು ಆಕೆಗೆ ಕೆಲ್ಸಕ್ಕೆ ಕಳಿಸ್ತಾರೆ ಕಾಲೇಜಿಗೆ ಕಳಿಸ್ತಾರೆ ನೀವು ಯೋಚನೆ ಮಾಡಿ ನಾವೆಲ್ಲ ಇಷ್ಟು ಹೇಳ್ತೀವಲ್ಲ ಎಜುಕೇಶನ್ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ಇಂಪಾರ್ಟೆಂಟ್ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತಾರಲ್ಲ ಅಂತಿವಲ್ಲ ನಾವೆಲ್ಲ ಯಾವ ತಂದೆ ತಾಯಿ ಯಾವ ಅಣ್ಣ ತಮ್ಮಂದ್ರು ಇಷ್ಟೆಲ್ಲ ಆದ್ಮೇಲೆ ಕಾಲೇಜಿಗೆ ಕಳಿಸ್ತಾರೆ ಕೆಲ್ಸಕ್ಕೆ ಕಳಿಸ್ತಾರೆ ನೀವೇ ಹೇಳಿ ಪ್ರತಿಯೊಂದಕ್ಕೂ ಕಾನೂನಿದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಕ್ರೈಮ್ನಿಂದ ಯಾವುದೇ ದೊಡ್ಡ ಕ್ರೈಮ್ ಆದರೂ ಕೂಡ ಅದಕ್ಕೆ ಪೊಲೀಸರು ಇದ್ದಾರೆ ಕಾನೂನಿದೆ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ನೀವ್ಯಾಕೆ ಮೋರಲ್ ಪೊಲೀಸಿಂಗ್ ಮಾಡ್ತಿದ್ದೀರಾ ನಾನು ಆ ಧರ್ಮ ಈ ಧರ್ಮ ಅಂತ ಮಾತಾಡ್ತಿಲ್ಲ ಎಲ್ಲರಿಗೂ ಹೇಳ್ತಾ ಇರೋದು ಇಂತಹ ಮೋರಲ್ ಪೊಲೀಸಿಂಗ್ ಮಾಡಬೇಡಿ ಹೆಣ್ಮಕ್ಳು ತುಂಬಾ ಮೆಚೂರ್ಡ್ ಎನಫ್ ಆಗಿದ್ದಾರೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗುತ್ತೆ ಅವ್ರಿಗೆ ಅವರಿಗೆ ಒಂದು ವೇಳೆ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಇರುತ್ತೆ ಪೇರೆಂಟ್ಸ್ ಇರ್ತಾರೆ ಅಣ್ಣ ತಮ್ಮಂದ್ರೆ ಇರ್ತಾರೆ ಅವ್ರು ಗೈಡ್ ಮಾಡ್ತಾರೆ ನೀವು ಹಿಂಗೆಲ್ಲ ಸಿಕ್ಕ ಸಿಕ್ಕ ಹೆಣ್ಮಕ್ಳಿಗೆ ಮಾರಲ್ ಪೊಲೀಸಿಂಗ್ ಮಾಡಿ ವಿಡಿಯೋ ಮಾಡಿ ವೈರಲ್ ಮಾಡಿ ನೋಡ್ಕೊಂಡವ್ರು ಜನ ಅಕ್ಕಪಕ್ಕದವ್ರು ಆಕೆ ಆ ಫ್ರೆಂಡ್ಸು ಆಕೆ ಆ ಫ್ಯಾಮಿಲಿ ಆಕೆ ಬಗ್ಗೆ ಯೋ ಯೋಚನೆ ಮಾಡ್ ಮಾಡಬೇಕು ಹೀಗೆ ಮಾಡಿದ್ರೆ ದಯವಿಟ್ಟು ಮಾರಲ್ ಅನ್ನ ಎಲ್ಲರೂ ಕೂಡ ನಿಲ್ಲಿಸ್ಬಿಡಿ ಜೊತೆಗೆ ಸಿ ಎಂ ಮತ್ತು ಡಿ ಸಿ ಎಮ್ ಹೇಳಿದಂತೆ ಈ ಮಾರಲ್ ಪೊಲೀಸಿಂಗ್ ಬಗ್ಗೆ ಮತ್ತೆ ಇಂತಹ ಘಟನೆ ಮತ್ತೆ ರಿಪೀಟ್ ಆಗದೇ ಇರೋ ಥರ ಎಚ್ಚರಿಕೆ ಕೂಡ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್